ಪ್ರಯೋಗ ಚಲನಶಕ್ತಿ ಮತ್ತು ಪ್ರಚ್ಛನ್ನ ಶಕ್ತಿ ವಿಷಯ ಶಕ್ತಿ ಬಲ ಮತ್ತು ಚಲನೆ ಈ ಪ್ರಯೋಗದಲ್ಲಿ ಚಲನಶಕ್ತಿ ಮತ್ತು ಪ್ರಚ್ಛನ್ನ ಶಕ್ತಿಗಳನ್ನು ಅರ್ಥ ಮಾಡಿಕೊಳ್ಳಲು ನಾವು ಸರಳವಾದ ವ್ಯವಸ್ಥೆಯೊಂದನ್ನು ಸಿದ್ಧಪಡಿಸಿಕೊಂಡಿದ್ದೇವೆ ಈ ಪ್ರಯೋಗಕ್ಕೆ ಬೇಕಾದ ವಸ್ತುಗಳೆಂದರೆ ಪುಸ್ತಕಗಳು ಅಥವಾ ಡಬ್ಬಿಗಳು ಅಳತೆ ಪಟ್ಟಿ ಥರ್ಮೋಕೋಲ್ ಬೋರ್ಡ್ ಅಥವಾ ಕಾರ್ಡ್ ಬೋರ್ಡ್ ಮತ್ತು ವಿಭಿನ್ನ ತೂಕದ ಚೆಂಡುಗಳು ಪ್ರಯೋಗ ವಿಧಾನ ಇಳಿಜಾರನ್ನು ಮಾಡಲು ಥರ್ಮೋಕೋಲ್ ಬೋರ್ಡನ್ನು ಪುಸ್ತಕಗಳು ಅಥವಾ ಪೆಟ್ಟಿಗೆಗಳ ಮೇಲೆ ಜೋಡಿಸಿ ಇಳಿಜಾರಿನ ಪಕ್ಕದಲ್ಲಿ ಅಳತೆ ಟೇಪನ್ನು ಇರಿಸಿ ಅಥವಾ ನಿಮ್ಮ ನೆಲಕ್ಕೆ ಟೈಲ್ಸ್ ಅನ್ನು ಹಾಕಿದ್ದರೆ ಚೆಂಡುಗಳು ಪ್ರಯಾಣಿಸುವ ದೂರವನ್ನು ಎಣಿಸಲು ಇವುಗಳನ್ನು ಬಳಸಿಕೊಳ್ಳಬಹುದು ಈಗ ಇಳಿಜಾರಿನಲ್ಲಿ ಚೆಂಡುಗಳನ್ನು ಉರುಳಿಬಿಡಿ ಯಾವ ಚೆಂಡು ಇಳಿಜಾರಿನ ಕೆಳಗೆ ಉರುಳಲು ಹೆಚ್ಚು ಅಥವಾ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತದೆ ಎನ್ನುವುದನ್ನು ಗಮನಿಸಿ ಚೆಂಡುಗಳನ್ನು ಥರ್ಮೋಕೋಲ್ ಬೋರ್ಡಿನ ಮೇಲ್ಭಾಗದಲ್ಲಿ ಇರಿಸಿದಾಗ ಅವುಗಳ ಎತ್ತರದಿಂದಾಗಿ ಅವು ಪ್ರಚ್ಛನ್ನ ಶಕ್ತಿಯನ್ನು ಹೊಂದಿರುತ್ತವೆ ಚೆಂಡನ್ನು ನಿರ್ದಿಷ್ಟ ಎತ್ತರಕ್ಕೆ ಎತ್ತುವಲ್ಲಿ ವ್ಯಯಿಸಿದ ಶಕ್ತಿಯು ಚೆಂಡಿನಲ್ಲಿ ಪ್ರಚ್ಛನ್ನ ಶಕ್ತಿಯ ರೂಪದಲ್ಲಿ ಸಂಗ್ರಹವಾಗಿರುತ್ತದೆ ಚೆಂಡಿನ ಪ್ರಚ್ಛನ್ನ ಶಕ್ತಿಯು ಅದರ ದ್ರವ್ಯರಾಶಿ ಮತ್ತು ಅದು ಇರುವ ಎತ್ತರಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ ಚೆಂಡು ಇಳಿಜಾರಿನ ಕೆಳಗೆ ಉರುಳಿದಾಗ ಅದು ವೇಗದಿಂದ ಚಲಿಸುತ್ತದೆ ಅದರ ಚಲನೆಯ ಗುಣದಿಂದಾಗಿ ಚೆಂಡು ಚಲನಶಕ್ತಿಯನ್ನು ಪಡೆದುಕೊಳ್ಳುತ್ತದೆ ಚೆಂಡಿನ ಪ್ರಚ್ಛನ್ನ ಶಕ್ತಿಯಾಗಿದ್ದು ಚಲನಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ ಪ್ರಚ್ಛನ್ನ ಶಕ್ತಿಯು ವಸ್ತುವಿನ ದ್ರವ್ಯರಾಶಿ ಮತ್ತು ಎತ್ತರಕ್ಕೆ ನೇರ ಅನುಪಾತದಲ್ಲಿ ಇರುವುದರಿಂದ ಹೆಚ್ಚಿನ ದ್ರವ್ಯರಾಶಿಯನ್ನು ಅಥವಾ ತೂಕವನ್ನು ಹೊಂದಿರುವ ಚೆಂಡುಗಳು ಹೆಚ್ಚು ಪ್ರಚ್ಛನ್ನ ಶಕ್ತಿಯನ್ನು ಹೊಂದಿರುತ್ತವೆ ಆದ್ದರಿಂದ ಭಾರವಾದ ಚೆಂಡುಗಳು ಹಗುರವಾದ ಚೆಂಡುಗಳಿಗಿಂತ ಹೆಚ್ಚಿನ ವೇಗದಲ್ಲಿ ಇಳಿಜಾರಿನಿಂದ ಕೆಳಕ್ಕೆ ಚಲಿಸುತ್ತವೆ ಅಥವಾ ಉರುಳುತ್ತವೆ ಚೆಂಡಿನ ಚಲನಶಕ್ತಿಯು ಅದು ಚಲಿಸುವ ವೇಗ ಮತ್ತು ಅದರ ದ್ರವ್ಯರಾಶಿಗೆ ನೇರ ಅನುಪಾತದಲ್ಲಿರುತ್ತದೆ ಆದ್ದರಿಂದ ಹೆಚ್ಚಿನ ವೇಗವನ್ನು ಹೊಂದಿರುವ ಭಾರವಾದ ಚೆಂಡುಗಳು ಥರ್ಮೋಕೋಲ್ ಬೋರ್ಡಿನ ಇಳಿಜಾರಿನಿಂದ ಇಳಿದ ನಂತರ ಹೆಚ್ಚು ದೂರ ಚಲಿಸುತ್ತವೆ ನೀವು ಇದನ್ನು ಪ್ರಯತ್ನಿಸಿ ಹೆಚ್ಚಿನ ಪುಸ್ತಕ ಅಥವಾ ಡಬ್ಬಿಗಳನ್ನು ಸೇರಿಸಿ ಇಳಿಜಾರೊಂದನ್ನು ಮಾಡಿ ಈ ಪ್ರಯೋಗವನ್ನು ಪುನರಾವರ್ತಿಸಿ ಚೆಂಡುಗಳು ಮೊದಲಿನ ವೇಗದಲ್ಲಿ ಚಲಿಸುತ್ತಿವೆಯೇ